ವೀಕ್ಷಕರೇ, ನಮ್ಮ ದುರಾದೃಷ್ಟವೋ ಏನೋ, ಎಷ್ಟೋ ಖ್ಯಾತ ನಟ ನಟಿಯರು ಮತ್ತು ಕಲಾವಿದರು ನಮ್ಮನ್ನೆಲ್ಲ ಬಿಟ್ಟು ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಎಷ್ಟೋ ಕಲಾವಿದರು ಸಂಗೀತ ಲೋಕದಲ್ಲಿ ಸಾಕಷ್ಟು ಕಷ್ಟಪಟ್ಟು ತಮ್ಮ ಪ್ರತಿಭೆಯ ಮೂಲಕವೇ ಮೇಲೆ ಬಂದಿರುತ್ತಾರೆ ಹಾಗೂ ಅಪಾರ ಅಭಿಮಾನಿ ಬಳಗವನ್ನು ಕೂಡ ಹೊಂದಿರುತ್ತಾರೆ. ಇದೀಗ ಅಂತಹ ಸಂಗೀತಗಾರ ನಮ್ಮನ್ನೆಲ್ಲ ಬಿಟ್ಟು ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಹಾಗಾದರೆ ಯಾರು ಆ ಸಂಗೀತಗಾರ, ಅವರ ಸಾವಿಗೆ ಕಾರಣವೇನೆಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಸಂಗೀತ ಲೋಕ ಇಷ್ಟ ಅನ್ನೋ ಹಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಹೌದು, ಭಾರತೀಯ ಮೂಲದ ಬ್ರಿಟನ್ ಪ್ರತೀತ ಪಂಜಾಬಿ ಗಾಯಕ ಬಲವಿಂದನ್ ಸಫ್ರಿ ಅವರು ನಿಧನರಾಗಿದ್ದಾರೆ ಎಂದು ಅವರ ಕುಟುಂಬದ ಮೂಲಗಳು ತಿಳಿಸಿವೆ. ಇವರಿಗೆ 63 ವರ್ಷ ವಯಸ್ಸಾಗಿದ್ದು ಬಮ್ರಿ ಗ್ಯಾಮಿಂಗ್ನಲ್ಲಿ ನೆಲೆಸಿದ್ದ ಅವರು ಪಂಜಾಬಿನಲ್ಲಿ ಜನಿಸಿದ್ದರು. 1989ರಿಂದ ಯುಕೆ ಬಾಂಗ್ರಾದ ಭಾಗವಾಗಿದ್ದ ಅವರು 1990ರಲ್ಲಿ ಸಫ್ರಿ ಬಾಯ್ಸ್ ಬ್ರ್ಯಾಂಡ್ ಆಗಿ ರಚಿಸಿದರು. ಬ್ರೈನ್ ಡ್ಯಾಮೇಜ್ ಮತ್ತು ಹೃದಯ ಶಸ್ತ್ರಚಿಕಿತ್ಸೆಯ ಬಳಿಕ ಸಫ್ರಿ ಕೋಮಾಗೆ ಹೋಗಿದ್ದರು. ಬಳಿಕ ಗುಣಮುಖರಾಗಿ ಜುಲೈ 15ರಂದು ಆಸ್ಪತ್ರೆಯಿಂದ ಮನೆಗೆ ತೆರಳಿದ್ದರು. ನಂತರ ಅವರನ್ನ ವಿಶೇಷ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿತ್ತು. ಆದರೆ ದುರಾದೃಷ್ಟ, ಅವರು ನಮ್ಮನ್ನೆಲ್ಲ ಬಿಟ್ಟು ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಸಫ್ರಿಯವರ ನಿಧನಕ್ಕೆ ಭಾರತ ಮತ್ತು ಬ್ರಿಟನ್ ಸಂಗೀತ ಕ್ಷೇತ್ರದ ಅನೇಕ ದಿಗ್ಗಜರು ಕಂಬನಿ ಮಿಡಿದಿದ್ದಾರೆ. ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಓಂ ಶಾಂತಿ ಎಂದು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.